ಮೃತ ಪಿಎಸ್ಐ ಪರಶುರಾಮರ ಮನೆಗೆ ಆರ್ ಅಶೋಕ್ ಭೇಟಿ ಕೊಟ್ಟಿದ್ದಾರೆ. ಕೊಪ್ಪಳದ ಸೋಮನಾಳದ ನಿವಾಸಕ್ಕೆ ಆರ್ ಅಶೋಕ್ ಭೇಟಿ ಕೊಟ್ಟಿದ್ದಾರೆ. ಪರಶುರಾಮ ಅವರ ಕುಟುಂಬಸ್ಥರಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸಾಂತ್ವನ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಆರ್ ಅಶೋಕ್ರ ಮುಂದೆ ಕುಟುಂಬಸ್ಥರು ಕೂಡ ಅವರ ಅಳಲು ತೋಡ್ಕೊಂಡಿದ್ದಾರೆ. ನಮಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ಅಂತ ಆರ್ ಅಶೋಕ್ರ ಬಳಿ ಕುಟುಂಬಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ನಾನು ನಿಮ್ಮ ಪರವಾಗಿ ಇರ್ತೀನಿ ಅಂತ ಧೈರ್ಯದ ಮಾತುಗಳನ್ನು ಕೂಡ ಆಡಿದ್ದಾರೆ ಆರ್ ಅಶೋಕ್ ಅವರು. ನ್ಯಾಯ ಸಿಗೋವರೆಗೂ ಕೂಡ ಹೋರಾಡ್ತೀವಿ, ನಿಮ್ಮ ಪರವಾಗಿ ಇರ್ತೀವಿ ಅಂತ ಹೇಳಿ ಕುಟುಂಬದ ಸದಸ್ಯರಿಗೆ ಆರ್ ಅಶೋಕ್ ಭರವಸೆ ಕೊಟ್ಟಿದ್ದಾರೆ. ಪಿಎಸ್ಐ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡಿ ಧೈರ್ಯದ ಮಾತುಗಳನ್ನು ಆಡಿದ್ದಾರೆ. ಹಲೋ ಹಲೋ, ಏನಾಯ್ತು ನಿಮ್ಮದಲ್ಲೇ? ಇದು ಪ್ರೊಸೀಜರ್ ಏನಪ್ಪಾ, ಹಂಗೆ ತಾನೇ ಹಂಗೆ ಮಾಡಿದ್ರು. ಬಿ ಎಸ್ ಆಚಾರ ಅಂತ ಇದ್ರು, ನನ್ನ ಮುಂಚೆ ಇದ್ದಾರೆ, ಅವರು ಅದನ್ನೇ ಮಾಡಿದ್ರು, ನಾವು ಅದೇ ಕಂಟಿನ್ಯೂ ಮಾಡಿ ಮಾಡಿದ್ರು. ಅದು ಹೆಣ್ಮಕ್ಳು ಎಂಟು ವರ್ಷದ ಎಂಟು ತಿಂಗಳ ಅಷ್ಟು ಮಾನವೀಯ ಬೇಡ. ಹದಿನಾರು ತಾಸು ಕೂತಿಸ್ಕೊಂಡು ಮಾನ ಮರ್ಯಾದೆ ಇದೆ. ಹೆಣ್ಮಗಳು ಮಗನಾದ್ರೂ ನೋಡಿ ಮಾನ ಬೇಡಿ ಮಾಡಬಾರ್ದ, ಮಾಡ್ಬೇಕಾಗಿತ್ತಲ್ರಿ. ಸಂಘಟನೆ ಎಲ್ಲರೂ ಕುಂತಾರ ಒಬ್ಬ ಪ್ರಭಾವಿ ಸಚಿವ ಅವರಿಗೆ ಯಾಕೆ ಟ್ರೈಟ್ ಮಾಡ್ತಾರೆ ಫೋನ್ ಹಚ್ಚಾರ ಮುಂಚೆ ಪಬ್ಲಿಕ್ ಎಲ್ಲ ಅವ್ರ ಸಚಿವ ಜಾಡಿಸ್ಯಾರ. ಇಂಥ ನಮ್ಮ ಕಮ್ಯುನಿಟಿ ಒಬ್ಬ ಹುಡುಗ ಇಂಥ ಒಳ್ಳೆ ಹುಡುಗ ಅದನ್ನು ಹೇಳ್ತಾರಲ್ಲ ಅಂತ ನಿಮ್ ಕತೆ ಮಾತಾಡೋದಮ್ಮ ನಮಸ್ಕಾರ ಅಪ್ಪ, ನಾನು ಅಶೋಕ್ ಅಪೋಸಿಷನ್ ಲೀಡರ್ ಬರ್ತಿದ್ದೀನಿ. ನಾ ಬಂದಿದ್ದೀನಿ, ಮಳ್ಳಿಗೆ ಬಂದಿದ್ದೀನಿ. ಅದೇ ನಮ್ಮ ಮತ್ತೆ ಕೂತಿದ್ದೀನಿ. ಅವರ ಹೆಣ್ಮಗಳಿಗೆ ಆಕ್ಚುಲಿ ಇಲ್ಲೇ ಇದ್ದಾರೆ ಅಂದ್ಬಿಟ್ಟು ನಾನು. ಹೇಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅವರು? ಯಾವ ಡೇಟ್ ಕೊಟ್ಟಿದ್ದಾರೆ? ಮರಣ ಹೊಂದಿದ ಪ್ರಕರಣವನ್ನು ದಾಖಲೆ ಮಾಡಿಕೊಳ್ಳಕ್ಕೆ ಸುಮಾರು 16-18 ಗಂಟೆಯನ್ನು ನಮ್ಮನ್ನು ಕಾಯಿಸಿದ್ದಾರೆ. ಆದ್ದರಿಂದ ಆ ಪ್ರಕರಣ ದಾಖಲೆ ಮಾಡಲಿಕ್ಕೆ ನಿರ್ಲಕ್ಷ್ಯ ತೋರಿರ್ತಕ್ಕಂಥ SP ಅವ್ರನ್ನ ಅಮಾನತು ಮಾಡಬೇಕು ಫಸ್ಟ್. ಆಮೇಲೆ ಈ ಪ್ರಕರಣಕ್ಕೆ ಮುಖ್ಯ ಯಾರು ಪ್ರಕರಣದ ಮೇಲೆ ಇದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಬೇಕು. ಈ ಪ್ರಕರಣಕ್ಕೆ ನಮ್ಮ ಸೋದರನಿಗೆ ನ್ಯಾಯ ಸಿಗಬೇಕಂದ್ರೆ ಅವರು ಅವರು ತಂದೆ ಮತ್ತು ಮಗನನ್ನ ಇಬ್ಬರನ್ನು ಬಂಧಿಸಬೇಕು. ಮತ್ತೆ ಈ ಒಂದು ಪ್ರಕರಣವನ್ನ CBI ತನಿಖೆಗೆ ಒಪ್ಪಿಸಬೇಕು, ಇದು ನಮ್ಮ ಡಿಮ್ಯಾಂಡ್. ಆಮೇಲೆ FIR ಆಗಿ 26 ಗಂಟೆ ಆದರೂ ಕೂಡ ಇನ್ನೂ ಬಂಧನ ಆಗಿಲ್ಲ. ಯಾವುದೇ ಒಬ್ಬ ಯಾವೊಂದು ಸಣ್ಣ ಪುಟ್ಟ ಪ್ರಕರಣದಲ್ಲಿ ಎಲ್ಲಿ ಅವ್ನು ಎಲ್ಲಿದ್ರು ತಗೊಂಬಂದು ಒಂದು 1/2 ಗಂಟೆ ಹಾಫ್ ಅನ್ ಅವರಲ್ಲಿ ತಗೊಂಬಂದು ಅವ್ನು FIR. ಸೊ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕುಟುಂಬಸ್ಥರನ್ನ ಭೇಟಿ ಮಾಡಿ ಮಾತನಾಡಿದ್ದಾರೆ, ನ್ಯಾಯ ಕೊಡಿಸೋ ಭರವಸೆ ಕೊಟ್ಟಿದ್ದಾರೆ, ಜೊತೆಗೆ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ, ಸಾಂತ್ವನದ ಮಾತುಗಳನ್ನು ಆಡಿದ್ದಾರೆ. ಇದೇ ಸಂದರ್ಭದಲ್ಲಿ ತಮಗಾಗಿರೋ ಅನ್ಯಾಯ ಏನು, ಯಾವ ರೀತಿ ಕೇಸ್ ದಾಖಲು ಮಾಡಿಕೊಳ್ಳೋ ವಿಚಾರದಿಂದ ತಮಗಾಗಿರುವಂತಹ ನಷ್ಟ, ಆ ಎಲ್ಲ ವಿಚಾರಗಳಿಗೂ ಸಂಬಂಧಪಟ್ಟ ಹಾಗೆ ಕುಟುಂಬದ ಸದಸ್ಯರು ಅವರ
ಅಳಲನ್ನ ಆರ್ ಅಶೋಕ್ ಅವರ ಬಳಿ ತೊಡ್ಕೊಂಡಿದ್ದಾರೆ. ಕೆಲವರಿಗೆ ಫೋನ್ ಮಾಡಿ ಸ್ಥಳದಿಂದಾನೆ ಆರ್ ಅಶೋಕ್ ಅವರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ನಿಮಗೆ ಈ ಪ್ರಕರಣದಲ್ಲಿ ನ್ಯಾಯ ಸಿಗೋವರೆಗೂ ಕೂಡ ನಾವು ನಿಮ್ಮ ಜೊತೆಗಿರ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಆರ್ ಅಶೋಕ್ ಕೊಟ್ಟಿದ್ದಾರೆ. ಪಿ ಎಸ್ ಐ ಆತ್ಮಹತ್ಯೆ ಪ್ರಕರಣ ಬೆಳಕಿಗೆ ಬಂದ ನಂತರದಲ್ಲಿ ಅವರ ಪತ್ನಿ ಮಾಡಿದ ಆರೋಪದ ಮೇಲೆ ಟ್ವಿಸ್ಟ್ಗಳನ್ನು ಪಡೆದುಕೊಳ್ತಾ ಹೋಯಿತು. ಶಾಸಕ ಚೆನ್ನಾರೆಡ್ಡಿ ಮತ್ತು ಅವರ ಪುತ್ರನ ಮೇಲೆ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಆರೋಪಗಳು ಕೇಳಿ ಬಂತು. ಹೀಗಾಗಿ ಈ ಪ್ರಕರಣ ಈಗ ರಾಜಕೀಯ ಸ್ವರೂಪ ಪಡೆದುಕೊಂಡಿರೋದು. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕೊಪ್ಪಳದ ಕುಟುಂಬಸ್ಥರನ್ನು ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳಿದ್ದಾರೆ. ಹೋರಾಟ ಮಾಡೋಣ ಈ ವಿಚಾರವಾಗಿ, ಯಾವುದೇ ಕಾರಣಕ್ಕೂ ಸರ್ಕಾರ ಶಾಸಕರು ಅಥವಾ ಅಧಿಕಾರಿಗಳ ಏನು ಇಲ್ಲಿ ನುಂಗಬಾಕತನ ಇದೆ ಅದು ಬಯಲಾಗಬೇಕು, ನಿಮಗೆ ನ್ಯಾಯ ಸಿಗೋವರೆಗೂ ನಾನು ಇರ್ತೀನಿ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.